ವೀಕ್ಷಕರೇ ನಮಸ್ಕಾರ. ತಲಾಖ್ 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 ಈ ಮೂರು ಶಬ್ದ ಹೇಳಿದ ಕೂಡಲೇ ಮುಸ್ಲಿಮರು ಅಂದ್ರೆ ವಿವಾಹ ವಿಚ್ಛೇದನ ಆಗ್ಬಿಡ್ತದೆ. ಹೀಗೊಂದು ಚರ್ಚೆ ಚಾಲ್ತಿಯಲ್ಲಿದೆ. ಇದು ಮುಸ್ಲಿಮರಲ್ಲಿ ಅಂತ ಒಂದು ಮಹಿಳೆಯರ ಮೇಲೆ ನಡೆಯುವ ದೌರ್ಜನ್ಯ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಮುಸ್ಲಿಮರಲ್ಲಿ ಇದಕ್ಕಿಷ್ಟು ಈಸಿಯಾಗಿ ತಲಾಖ್ ಕೊಡ್ಲಿಕ್ಕೆ ಅಥವಾ ವಿಚ್ಛೇದನ ಪಡಲಿಕ್ಕೆ ಸಾಧ್ಯ ಇದೆಯಾ? ಅಥವಾ ಇದಕ್ಕೆ ಹೊರತಾದ ಬೇರೆ ಬೇರೆ ನಿಯಮಗಳೇನಾದ್ರೂ ಇದಾವ? ಅಥವಾ ಇದರ ಜೊತೆ ಮತ್ತೊಂದು ಚರ್ಚೆಗೆ ಬಂದ ಏಕರೂಪ ನಾಗರಿಕ ಸಂಹಿತೆ ಅಂತ, ಅಂದ್ರೆ ಮುಸ್ಲಿಮರ ಸಮಾನ ನಾಗರಿಕ ಸಂಹಿತೆ, ಜಸ್ಟ್ ಏನು ಈ ಎಲ್ಲ ನಾಗರಿಕರು ಒಂದೇ, ಮುಸ್ಲಿಮರಿಗೆ ಪ್ರತ್ಯೇಕ ಕಾನೂನು ಬೇಡ ಅನ್ನುವಂತ ಒಂದು ಒತ್ತಾಯ. ಈ ವಿಷಯಗಳೆಲ್ಲ ನಾವು ಚರ್ಚೆ ಮಾಡಲಿಕ್ಕೆ ಹೊರಟಿದ್ದೇವೆ. ಈ ವಿಷಯದಲ್ಲಿ ಮಾಹಿತಿ ಕೊಡಲಿಕ್ಕೆ ನಮ್ಮ ಜೊತೆ ಇಬ್ಬರು ಮಹನೀಯರಿದ್ದಾರೆ. ಹುಮೈರಾ, ಇವರು ಕಾರ್ಕಳದವರು, ಉಡುಪಿ ಜಿಲ್ಲಾ ಜಮಾತಿ ಇಸ್ಲಾಮಿ ಹಿಂದ್ ಇದರ ಮಹಿಳಾ ಘಟಕದ ಸಂಚಾಲಕಿ. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಜೊತೆ ಇದ್ದಾರೆ ಎ ಕೆ ನಂದ ಅವರ, ಇವರು ನಾನು ದಾರುಲ್ ಇರ್ಷಾದ್ ಸಂಸ್ಥೆಯ ವಿದ್ಯಾಸಂಸ್ಥೆಯ ಅಧ್ಯಾಪಕರಾದ ಎ ಕೆ ನಂದ ಅವರ ಅಂತ ಕೇಳ್ತಾ ಇದ್ದೇನೆ. ಏನು ತಲಾಖ್ ಅಂದ್ರೆ ಏನು? ಒಂದು ಸ್ಪಷ್ಟನೆ ನಾನು ವೀಕ್ಷಕರಿಗೆ. ತಲಾಖ್ ಸಾಮಾನ್ಯವಾಗಿ ಮುಸ್ಲಿಮರಲ್ಲಿ ತಲಾಖ್ ಅನ್ನೋ ಬಗ್ಗೆ ಮಾತಾಡುವ ಮೊದಲು ತಲಾಖ್ ಆಗ್ಬೇಕಾದ್ರೆ ಮದುವೆ ಆಗಿರ್ಬೇಕಲ್ಲ, ಮದುವೆ ಆಗದೆ ತಲಾಖ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇಸ್ಲಾಮಿನಲ್ಲಿ ದಂಪತಿಗಳು ಅಂತ ಹೇಳುವಾಗ ಅರಬಿಯಲ್ಲಿ ಒಂದು ಝೌಜ್ ಝೌಜತ್ ಅಂತಲ್ಲ ಪದ ಇದೆ. ಇಲ್ಲಿ ಸಾಮಾನ್ಯವಾಗಿ ನಾವು ಕನ್ನಡದಲ್ಲಿ ಪತಿ ಪತ್ನಿ ಅಂತ ಶಬ್ದ ಬಳಸ್ತೇವೆ. ವಾಸ್ತವದಲ್ಲಿ ಪತಿ ಅನ್ನೋ ಶಬ್ದದ ಅರ್ಥ ಒಡೆಯ ಅಂತ. ನಾವು ಸಾಮಾನ್ಯವಾಗಿ ಮಲಯಾಳಂನಲ್ಲಿ, ನಮ್ಮ ಕರಾವಳಿ ಭಾಗದವರಲ್ಲ, ಮಲಯಾಳಂ ಪ್ರಭಾವಿತವಾಗಿ ಧಾರ್ಮಿಕ ಹಿನ್ನೆಲೆ ಇರುವುದರಿಂದ ಭಾರ್ಯ ಭರ್ತಾವ್ ಅಂತ ಹೇಳ್ತಾರೆ. ಅಲ್ಲಿ ಭಾರ್ಯ ಭರ್ತಾವ್ ಅಂದರೆ ಒಬ್ಬ ಆಳುವವನು ಮತ್ತೊಬ್ಬ ಆಳಲ್ಪಡುವವನು. ಆದರೆ ಅರಬ್ಬಿಯ ನಿಜವಾಗಿ ದಂಪತಿಯ ಹೆಸರಲ್ಲಿ ಆಳುವವನು ಆಳಲ್ಪಡುವವನಲ್ಲ, ಸಂಗಾತಿಗಳು. ಆಳುವವನು ಅಲ್ಲ, ಆಳಲ್ಪಡುವವಳು ಅಲ್ಲ, ಅವಳು ಸಂಗಾತಿಗಳು. ಸಂಗಾತಿಗಳಾಗಿದ್ದವರು ಯಾವುದೋ ಒಂದು ಸಂದರ್ಭದಲ್ಲಿ ಅವರಿಗೆ ಒಟ್ಟಿಗೆ ಬಾಳ್ಲಿಕ್ಕೆ ಆಗುವುದಿಲ್ಲ. ಜೀವನ ಅಂದಮೇಲೆ ಅಂಥ ಸಂದರ್ಭ ಬಂದೇ ಬರ್ತದೆ. ಬರಲಿಕ್ಕೆ ಅಂಥ ಒಂದು ಸಂದರ್ಭ ಬಂದರೆ ಅವಳು ಮತ್ತೆ ಏನಾಗ್ಬೋದು, ಪರಸ್ಪರ ವಿಚ್ಛೇದನ ಪಡೆಯಬಹುದು. ಮೂರು ವಿಧದಲ್ಲಿ ವಿಚ್ಛೇದನ ಪಡೀಲಿಕ್ಕೆ ಇಸ್ಲಾಮಿನಲ್ಲಿ ಅವಕಾಶ ಇದೆ. ಒಂದು ಯಾವುದೆಲ್ಲ ಹೇಳಿದೆ ಅಂತ ನಾನು ಮೇಡಮ್ ಹುಮೈರ್ ಅವ್ರ ಹತ್ರ ಕೇಳ್ತಾ ಇರೋದು. ತಲಾಖ್ ವಿವಾದದ ವಿಷಯ ಆಗಿದೆ, ಇದಕ್ಕೇನೆ ಹೇಳ್ತೀರಿ ನೀವು? ವಿವಾದದ ವಿಷಯ ಹೇಗೆ? ಅದು ದೇವನ ಆಜ್ಞೆ. ಯಾವಾಗ ಒಂದು ಪರಸ್ಪರ ಅವರಿಗೆ ಪತಿ ಪತ್ನಿಯರಿಗೆ ಅಂತಹ ಅದನ್ನು ಎದುರು ಕೊಂಡೋಗುವಂತಹ ಪರಿಸ್ಥಿತಿ, ಕೊಂಡೋಗಲು ಸಾಧ್ಯ ಇಲ್ಲದಂತಹ ಪರಿಸ್ಥಿತಿ ಬಂದಾಗ ಅದೊಂದು ಒಂದು ವ್ಯವಸ್ಥೆ ಅಷ್ಟೇ. ಸಾಧ್ಯವೇ ಇಲ್ಲ ಎಂದು ಕಂಡಾಗ ಮಾತ್ರ. ಅದರರ್ಥ ಪ್ರತಿಯೊಂದು ಮನೆಯಲ್ಲಿ ತಲಾಖ್ ಆಗ್ತದೆ ಎಂಬುದಾಗಿ ಅಲ್ಲ. ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಂದು ದಂಪತಿಗಳ ಮಧ್ಯೆ ತಲಾಖ್ ಆಗ್ತದೆ. ತಲಾಖ್ ಎಂಬ ಶಬ್ದವನ್ನು ಒಂದು ಭಯ ಹುಟ್ಟಿಸುವಂತಹ ಹಾಗೆ ಯಾಕೆ ತೋರಿಸಲಾಗ್ತದೆ? ಮತ್ತು ತಲಾಖನ್ನು ಇಸ್ಲಾಂ ಪ್ರಚೋದಿಸುವುದಿಲ್ಲ, ಅದನ್ನು ಪ್ರೋತ್ಸಾಹಿಸುವುದಿಲ್ಲ. ಹಾಗಿರುವಾಗ ಇಲ್ಲಿ ಪ್ರಶ್ನೆ ಬಂದಿರುವುದು, ಈಗ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೇಳಿದೆ, ಅದಕ್ಕೆ ಅಂದ್ರೆ ಯಾವ ರೀತಿ ಬೇರೆ ಎಲ್ಲ ಇದನ್ನು ನೀವು ಕಾನೂನುಬದ್ಧವಾಗಿ ನಾವು ವಿಚ್ಛೇದನ ಪಡಿತೀರಿ, ಹಾಗೆ ನೀವು ಕೂಡ ಮುಸ್ಲಿಮರು ಕೂಡ ಕಾನೂನುಬದ್ಧವಾಗಿ ಅಂದ್ರೆ ಏನು, ಒಂದು ಕೋರ್ಟ್ ನಲ್ಲಿ ಹೋಗ್ತೀರಿ? ಏನು ಅಲ್ಲ, ಈ ಕಾನೂನು ಅಂದ್ರೆ ಏನು ಭಾರತದಲ್ಲಿ? ಕಾನೂನು ಅಂದ್ರೆ ಏನು? ಅದೇ ನೇರ ಸಂವಿಧಾನ ಹೇಳಿದೆ ಅಥವಾ ಸಂವಿಧಾನ ಏನು ಹೇಳಿದೆ? ಅದನ್ನೇ ಕೇಳ್ತೀನಿ. ಸಂವಿಧಾನ ಏನು ಹೇಳಿದೆ ಅಂದ್ರೆ ಅವರವರ ಧರ್ಮದ ಹಾಗೆ ಬದುಕಿ ಅಂತ. ಇಸ್ಲಾಮಿನಲ್ಲಿ ಬದುಕು ಅಂದ್ರೆ ಇಸ್ಲಾಮಿನ ಬದುಕು ಏನುಂಟೋ ಆ ಬದುಕಿಗೆ ಸಂವಿಧಾನದಲ್ಲಿ ಅವಕಾಶ ಇದೆ. ಇಲ್ಲಿ ತಲಾಖ್ ವಿವಾದ ಮಾಡಿದವರು ಯಾರು? ತಲಾಖ್ ವಿವಾದ ಮಾಡಿದವರು ಯಾರು? ಮುಸ್ಲಿಂ ಮಹಿಳೆಯರೇ ಒಬ್ರು ಹೈಕೋರ್ಟ್ ನಲ್ಲಿ ಹೋಗಿರೋದ್ರಿಂದ ಇಸ್ಲಾಂ ಅಂತಲ್ಲ, ಒಂದು ಧರ್ಮ. ಧರ್ಮದಲ್ಲಿ ವಿಧಿವಿಧಾನ ಇದೆ. ತಲಾಖ್ ಅನ್ನೋದು ಸಾಮಾನ್ಯವಾಗಿ ನಾವು ನೀವು ನಿಂತು ಚರ್ಚೆ ಮಾಡುವಷ್ಟು ಸಣ್ಣ ವಿಚಾರ ಅಲ್ಲ. ಅದು ಇಸ್ಲಾಮಿನಲ್ಲಿ ಕ್ರಿಯಾಶಾಸ್ತ್ರ ಅಂತ ಇದ್ದಾರೆ, ಫಿಕ್ಹ್. ಅದೊಂದು ವಿಭಾಗವೇ. ಆ ವಿಭಾಗದಲ್ಲಿ ಬೇರೆ ಬೇರೆ ಚಾಪ್ಟರ್ಗಳಿವೆ, ದೊಡ್ಡ ದೊಡ್ಡ ಚಾಪ್ಟರ್ಗಳು. ಅದರಲ್ಲಿ ಒಂದು ತಲಾಖ್. ಈ ತಲಾಖಿನ ಬಗ್ಗೆ ನೀವು ಅಧ್ಯಯನ ಮಾಡಬೇಕಾದ್ರೆ ನಾವು ಒಂದು ಗಂಟೆಯ ಚರ್ಚೆ ಸಾಕಾಗೋದಿಲ್ಲ. ಅದಕ್ಕೆ ದೊಡ್ಡ ಗ್ರಂಥದ ಅಧ್ಯಯನ ಮಾಡಿರುವ ವಿದ್ವಾಂಸರು, ಖುರಾನಲ್ಲಿ ಹೇಳಿರುವ ಆಯತ್ತುಗಳ ಅರ್ಥ ಬಲ್ಲವರು, ಅವರ ಗುರುಗಳಿಂದ ಪಡೆದವರು. ತಲಾಖ್ ಅನ್ನೋದು ಕೂಡ ಇಸ್ಲಾಮಿನ ಒಂದು ವಿಧಿವಿಧಾನದಲ್ಲಿ ಒಂದು ಕ್ರಿಯಾಶಾಸ್ತ್ರದಲ್ಲಿ ಒಂದು ಅಲ್ವಾ? ಇಸ್ಲಾಮಿನ ಏನೆಲ್ಲ ಕ್ರಿಯಾಶಾಸ್ತ್ರ ಉಂಟೋ ಅದು ಎಲ್ಲೂ ಕೂಡ ಸಂವಿಧಾನ ವಿರೋಧಿ ಅಲ್ಲ. ಒಂದು ವೇಳೆ ನಾವು ಹೇಳ್ತೇವೆ ಸಂವಿಧಾನ, ನೀವೇನು ಹೇಳಿದಿರಿ ಅಂದ್ರೆ ಕಾನೂನುಬದ್ಧವಾಗಿ ನೀವು ಕೂಡ ವಿಚ್ಛೇದನ ಪಡೀರಿ ಅಂತ. ಇಸ್ಲಾಂ ಭಾರತದ ಕಾನೂನೇ ಹೇಳ್ತದೆ ಎಲ್ಲಾ ಧರ್ಮದವರಿಗೂ ಅವಕಾಶ ಇದೆ ಅಂತ. ಅಂದ್ರೆ ಇಸ್ಲಾಮಿನಲ್ಲಿರುವ ತಲಾಖಿಗೂ ಅವಕಾಶ ಇದೆ ಅಂತ ಅರ್ಥ.
ಅದು ಬೇರೆಯಾಗಿ ಆಗ್ತದೆ. ಆದರೂ ಕೂಡ ನೀವು ಕುರಾನಲ್ಲಿ ಏನೇನು ಹೇಳಿರ್ಬೋದು ಅಥವಾ ಇಸ್ಲಾಂ ಧರ್ಮ ಗ್ರಂಥಗಳಲ್ಲಿ ಬೇರೆ ಎಲ್ಲ ಅವರು ಹೇಳಿದಾಗ ಇರ್ಬೋದು, ಆದ್ರೆ ತಲಾಖ್ ಅನ್ನೋದು ಮೂರು ಶಬ್ದಗಳಲ್ಲಿ ಮುಗಿದು ಹೋಗ್ತದೆ. ಹಾಗಾಗಿ ಆ ಗ್ರಂಥಗಳು ಎಲ್ಲಿ ನೋಡಿ ಒಂದು ಮೂರು ತಲಾಖ್ ನ ಬಗ್ಗೆ ಅಲ್ಲ ಅಲ್ಲ ಅವರು ಏನ್ ಹೇಳ್ತಾ ಇದ್ದಾರೆ ಮೂರು ತಲಾಖ್ ಅಂದ್ರೆ ಈಗ ನೋಡಿ ಅವ್ರು ಹೇಳಿದ್ರು ಬಹಳಷ್ಟು ವಿಶ್ಲೇಷಣೆ ಇದೆ ಅದಕ್ಕೆ ಗ್ರಂಥ ಅಂದ್ರೆ ಅದಕ್ಕೆ ಅಷ್ಟು ರೀತಿಯಲ್ಲಿ ಚರ್ಚೆ ಮಾಡಿ ಮುಗಿಸುವಂತ ಮೂರು ಅಕ್ಷರಗಳಲ್ಲಿ ವಿಚ್ಛೇದನ ಮುಗಿಯಿತು ಅಂತ ಶಬ್ದಗಳಲ್ಲಿ ಮುಗಿಸಿ ಬಿಡ್ತಾರೆ ಅಂತ. ಮೂರು ಶಬ್ದಗಳಲ್ಲಿ ವಿಚ್ಛೇದ ವಿಚ್ಛೇದನ ಅಂದ್ರೆ ನಿಂತಲ್ಲಿ ಕುಳಿತಲ್ಲಿ ವಿಚ್ಛೇದನ ಮಾಡ್ಲಿಕ್ಕೆ ಒಂದು ವಿಚ್ಛೇದನೆ ಅಂತ ನಡೆಯುವಾಗ ಆ ಪತಿ ಪತ್ನಿಯರ ಮಧ್ಯೆ ಏನಾದರೂ ವಿರಸವೋ ಏನಾದರೂ ತೊಂದರೆಗಳು ಮಧ್ಯೆ ಉಂಟಾದಾಗ ಅಲ್ಲಿ ಪ್ರಾರಂಭವಾಗ್ತದೆ. ಸಿಟ್ಟಿನಲ್ಲಿಯೂ ಹೇಳ್ಬೋದು ಅಥವಾ ಅದನ್ನು ಕಾರ್ಯರೂಪ ತರಲಿಕ್ಕಾಗಿಯೂ ಆ ಉದ್ದೇಶದಲ್ಲಿಯೂ ಹೇಳಿರ್ಬೋದು. ತಲಾಖ್ ಅದು ಒಮ್ಮೆ ಕೊಡ್ಲಿ ಮೂರು ಸಲ ಕೊಡ್ಲಿ ತಲಾಖ್ ತಲಾಖೆ ಆಗ್ತದೆ. ಅಲ್ಲಿ ಏನ್ ಅಲ್ಲ ನೀವು ಏನ್ ಕೇಳ್ತಾ ಇದ್ರಿ ಅಂದ್ರೆ ಇಷ್ಟು ಸರಳವಾಗಿ ಒಂದು ದಂಪತಿ ವಿಚ್ಛೇದನ ಪಡೀಲಿಕ್ಕೆ ಅವಕಾಶ ಉಂಟಲ್ಲ ಇಸ್ಲಾಂನಲ್ಲಿ ಅಂತ ಕೇಳ್ತಾ ಇದ್ದೇನೆ. ನೋಡಿ ನೋಡಿ ಇಷ್ಟು ಸರಳ ಒಂದು ಒಂದು ಮಾತು ತಲಾಖ್, ನಾನು ನಿನ್ನನ್ನು ವಿಚ್ಛೇದನ ಮಾಡಿದ್ದೇನೆ ಅಂತ ಒಬ್ಬ ಗಂಡ ಹೆಂಡತಿಗೆ ಹೇಳಿಬಿಡುದು ಸಂಗಾತಿ ಮತ್ತೊಂದು ಮುಗೀತು ಅಂತ ಹೇಳ್ತೀರಿ. ಈ ಸರಳ ವಿಧಾನ ಉಂಟಲ್ವಾ ಬರೀ ಒಬ್ಬ ದಂಪತಿಯ ಜೀವನದಲ್ಲಿ ಮಾತ್ರ ಅಲ್ಲ, ನೋಡಿ ಒಂದು ಡಾಕ್ಯುಮೆಂಟ್ಸ್ ನನ್ನ ಒಂದು ಜಾಗ ಇವರಿಗೆ ನಾನು ಕೊಡಬೇಕು ಒಂದು ಸೈನಲ್ಲಿ ಮುಗೀತದೆ. ಎಷ್ಟು ಸರಳ ವಿಧಾನ. ಅದಕ್ಕಿಂತ ಮೊದಲು ಅವನು ನಿರ್ಧಾರ ತಗೊಳ್ಳುವ ಒಂದು ಸಂದರ್ಭ ಉಂಟಲ್ಲ ಇದೆ ಇದೆ ನಿಯಮ ಇದೆ ಯಾರು ನೋಡಿ ಆ ನಿಯಮ ಅವ್ನು ನಿರ್ಧಾರ ತಗೊಳ್ತಾನಲ್ವಾ ನಾನು ತಲಾಖ್ ಮಾಡ್ಬೇಕು ನನಾಗ ಹೇಳಿದ ಸೈನ್ ಅನ್ನೋ ಉದಾಹರಣೆ ಹಾಗೆ ನಾನು ಸೈನ್ ಮಾಡ್ಬೇಕು ಅಂತ ನಿರ್ಧಾರ ತಗೊಳ್ಳುವ ಸಂದರ್ಭ ಉಂಟಲ್ವಾ ಆ ಸಂದರ್ಭ ತುಂಬಾ ಹಂತಗಳು ಬರಬೇಕು. ಗಂಡ ಹೆಂಡತಿ ವಿರಸಾಗುವಾಗ ಅವರು ಪರಸ್ಪರ ಮಾತಾಡಿರುವಂತದ್ದು ಒಂದು ಬೇರೆ ಇದೆ, ಅವರು ಪರಸ್ಪರ ಮಾತುಕತೆ ಮಾಡಬೇಕು ಹಿರಿಯರು ಸೇರಿಸಿ ಅದೆಲ್ಲ ಆದ್ಮೇಲೆ ಇನ್ನು ಜೀವನದಲ್ಲಿ ಅವರು ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಪರಿಸ್ಥಿತಿ ಬಂದ್ರೆ ಅಂತವರು ನೀವು ಒಂದಾಗಿ ಬದುಕಬೇಕು ಅಂತ ಹೇಳ್ಬೇಕಾ? ಇಲ್ಲಿ ಮತ್ತೊಂದು ಕಾನೂನು ಪ್ರಶ್ನೆ ಯಾಕೆ ಬರ್ತದೆ ಅಂತ ಹೇಳಿದ್ರೆ ಕಾನೂನುಬದ್ಧವಾಗಿ ಏನು ಸರ್ಕಾರಿ ಸಂವಿಧಾನಬದ್ಧವಾಗಿ ವಿಚ್ಛೇದನ ತಗೊಳ್ತಾ ಇದ್ದಾರೆ ಆ ಕಾನೂನುಬದ್ಧವಾಗಿ ತಗೊಂಡ್ರೆ ಅವರಿಗೆ ಪರಿಹಾರ ಅನ್ನೋದನ್ನು ಸಿಗ್ತದೆ. ಈಗ ಕಾನೂನು ಸುಪ್ರೀಂ ಕೋರ್ಟ್ಗೆ ಎಲ್ಲ ಹೋಗಿರೋ ಪ್ರಕರಣ ಏನು ಅಂತ ಹೇಳಿದ್ರೆ ಪರಿಹಾರ ಇಲ್ಲ, ಮೈಸೂರು ಮಹಿಳೆಯರೇ ಹೋಗಿರೋದು ಯಾಕೆ ಅಂತ ಹೇಳಿದ್ರೆ ಮುಸ್ಲಿಂ ಮಹಿಳೆಯರು ಅಂತ ನೀವು ಹೇಳ್ತೀರಿ, ಒಬ್ಳು ಹೋಗಿದ್ದಾಳೆ ತುಂಬಾ ರೇರ್ ಕೇಸ್, ರೇರ್ ಕೇಸ್ ಅದಲ್ಲ ಮುಸ್ಲಿಂ ಮಹಿಳೆಯರು ಅಂತ ಒಬ್ಳು ಮುಸ್ಲಿಂ ಇಸ್ಲಾಮಿನ ಧರ್ಮದ ವಿಧಿವಿಧಾನಗಳನ್ನು ಒಬ್ಳು ಅಂಗೀಕರಿಸ್ತಾಳೆ, ಒಪ್ತಾಳೆ, ನಾನು ಒಪ್ಪಿ ಅದರ ನಿಕಾ ಅದರ ತಲಾಖ್ ಅದರ ಇದ್ದ ಎಲ್ಲ ನಾನು ಒಪ್ತೇನೆ ಅಂತ ಹೇಳಿದ್ರೆ ಅವಳು ಮುಸ್ಲಿಂ ಆಗ್ತಾಳೆ. ಇಸ್ಲಾಮ್ನಲ್ಲಿರುವ ತಲಾಖ್ ನಿಕಾ ಇದರಲ್ಲಿರೋ ಯಾವುದೇ ವಿಧ ನಾನು ಒಪ್ಪುವುದಿಲ್ಲ ಅಂತ ಹೇಳಿದ್ರೆ ಅವಳು ಬೌಂಡ್ರಿ ಹೊರಗೆ ಹೋಗ್ತಾಳೆ, ಮತ್ತೆ ಅವಳು ಇಸ್ಲಾಮಿನ ಬಗ್ಗೆ ಇಸ್ಲಾಮಿಗಾಗಿ ಮತ್ತೆ ಮಾತಾಡುವ ಅಧಿಕಾರ ಅವಳು ಉಳಿಸಿಕೊಳ್ಳುವುದಿಲ್ಲ. ಅಲ್ಲ ಅದೇ ಇಸ್ಲಾಂ ಅವಳು ಅಧಿಕಾರ ಉಳಿಸ್ಕೊಳ್ಳದೇ ಇದ್ರು ಅವಳು ಹೊರಗೆ ಹೋಗ್ಬೇಕಾದ್ರು ಅವಳಿಗೊಂದು ಜೀವನ ಬದುಕು ಅಂತ ಇದೆ, ಆ ಬದುಕನ್ನು ರೂಪಿಸುವ ಪ್ರಯತ್ನ ಕೋರ್ಟ್ ಯಾಕೆ ಮಧ್ಯಪ್ರವೇಶಿಸ್ತದೆ ಅಂತ ಹೇಳಿದ್ರೆ ಅವಳ ಬದುಕು ಅಲ್ಲಿ ಹಾಳಾಗಬಾರ್ದು ಅಂತ. ನೋಡಿ ಇಲ್ಲಿ ಕೋರ್ಟ್ ಮಧ್ಯಪ್ರವೇಶ ಅಂತ ಹೇಳ್ತೀರಿ ನೀವು, ಕೋರ್ಟ್ ಅಂದ್ರೆ ಕೋರ್ಟ್ಗೆ ಒಂದು ಪ್ರಕರಣ ಮುಂದೆ ಬಂದಾಗ ಸರ್ಕಾರ ಜೊತೆ ಸಲಹೆ ಕೇಳ್ತದೆ. ಸರ್ಕಾರ ಏನ್ ಸಲಹೆ ಕೊಡ್ತದೆ ಅಂದ್ರೆ ಮುಸ್ಲಿಮರ ಆ ತಲಾಖ್ ಅದನ್ನು ಏನು ಮುಸ್ಲಿಮರ ಟೋಟಲಿ ಮಹಿಳೆಯರ ಹಕ್ಕುಗಳಿಗೆ ತೊಂದರೆ ಆಗ್ತಿದೆ ಅನ್ನೋ ಅರ್ಥದಲ್ಲಿ ಇವರೇನು ಅಫಿಡವಿತ್ ಕೊಡುವಂತದ್ದು, ಏನ್ ತೊಂದರೆ ಆಗ್ತಾ ಇರೋದು ನೋಡಿ. ಹಾಗೆ ಒಂದು ವಿಷಯ ನಾನು ಹೇಳ್ಬೇಕು ಅಂದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿಯವರ ಸ್ವಂತ ಹೆಂಡತಿಯನ್ನು ಬಿಟ್ಟು ಬದುಕ್ತಾ ಇರುವವರು ಅವರು ತಲಾಖ್ ಮಾಡಿ ಅಲ್ಲಲ್ವಾ, ಇಸ್ಲಾಮಿನ ತಲಾಖಿನ ಪ್ರಕಾರ ಅಲ್ವಾ ದೂರ ಇಟ್ಟದ್ದು. ಮುಸ್ಲಿಂ ಮಹಿಳೆಯರ ಬಗ್ಗೆ ಯಾಕೆ ಇಷ್ಟು ಮೊಸಳೆ ಕಣ್ಣೀರು ಅಂತ ನಾನ್ ಕೇಳ್ತಾ ಇರುವಂತ ನೋಡಿ. ಹಾಗೆ ಅವರಿಗೆ ದೇಶದಾದ್ಯಂತ ನಮ್ಮ ದೇಶವು ಭಾರತ ದೇಶವು ತುಂಬಾ ಏನು ಲಾರ್ಜೆಸ್ಟ್ ಕಂಟ್ರಿ ಎಂಬ HIV ಯಲ್ಲಿ ಸೋಂಕಿತರು ಮೂರನೇ ಸ್ಥಾನ ಇದೆ ಅಲ್ವಾ. ಇಲ್ಲಿ ಕುಡಿದು 50%ಗಿಂತ 50% ಶೇಕಡಗಿಂತ ಹೆಚ್ಚು ಜನರಲ್ಲೂ ಕುಡಿದುಕೊಂಡು ತನ್ನ ಮಾನಸಿಕ ಏನು ಇದನ್ನು ಅವರು ಕಳೆದುಕೊಳ್ತಾರೆ. ಸಾಧಾರಣ ಒಂದು ದಿವಸದಲ್ಲಿ ಅರ್ಧ ಕಾಲು ದಿನಗಳಷ್ಟು ಸಮಯ ಹೊತ್ತಿನಲ್ಲಿ ಅವರು ತಮ್ಮ ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಂಡಿರ್ತಾರೆ. ಆ ಹೊತ್ತಿನಲ್ಲಿ ಮಹಿಳೆಯರಿಗೆ ಯಾವ ರೀತಿಯ ತೊಂದರೆಗಳಾಗ್ತದೆ, ಅದರಿಂದ ಸಮಾಜದಲ್ಲಿ ಏನೆಲ್ಲ ತೊಂದರೆಗಳಾಗ್ತಿದೆ, ಅದರ ಬಗ್ಗೆ ಯಾರು ಹೊರತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮುಸ್ಲಿಮರಲ್ಲಿ ಕುಡಿಯುವ ನಿಷೇಧ ಇರ್ಬೋದು, ಆದ್ರೆ ಇದಕ್ಕೆ ಮುಸ್ಲಿಮ ನಿಷೇಧ ಎಂಬುದು ಇದೆಯಲ್ಲ, ಅದು ಎಲ್ಲ ನಿಷೇಧ ಎಂಬುದು ಎಲ್ಲ ಧರ್ಮದಲ್ಲೂ ನಮ್ಮಲ್ಲಿ ಇದೆ ಅಂತ ತೋರಿಸ್ತಾರೆ. ಅದು ಅಲ್ಲ, ಧರ್ಮದ ಬಗ್ಗೆ ಹೇಳ್ತಾ ಇಲ್ಲ. ನಮ್ಮ ಕಾನೂನಲ್ಲಿ ಈಗ ಡೌರಿ ತೆಗೆದುಕೊಳ್ಬೇಡಿ ಅಂತ ಹೇಳ್ತದೆ ನಮ್ಮ ದೇಶ. ಡೌರಿ ತೆಗೆದುಕೊಂಡು ಮದುವೆ ಆಗುವರು ಎಷ್ಟು ಮಂದಿ ಇದ್ದಾರೆ, ದೂರು ಕೊಟ್ಟರೆ ಅದಕ್ಕೆ ಪ್ರಶ್ನಿಸಲಿಕ್ಕೆ ಕಾನೂನು ಇದೆ, ಕದ್ದು ಕೊಡ್ಲಿಕ್ಕೆ ಕಾನೂನು ಇದೆ. ಕಾನೂನು ಇದೆ, ಎಷ್ಟು ನಡೀತದೆ ಆ ಕಾನೂನು, ಎಷ್ಟು ಬಾಲ್ಯ ವಿವಾಹ ಪ್ರಶ್ನೆ ಅಲ್ಲ, ಕಾನೂನು ಇದೆ. ಅದಕ್ಕೂ ಹೀಗೆ ತಲಾಖಿಗೂ ಕೂಡ ಒಂದು ಕಾನೂನು ಇರಬೇಕು ಅನ್ನೋದು ಇಲ್ಲಿ ಪ್ರಶ್ನೆ ಎದ್ದಿರೋದು. ನೋಡಿ ತಲಾಖಿಗೆ ಕಾನೂನು ಇದೆ,
ನಮಸ್ತೆ. ಅದು ಎಡಿಟರ್ ಒಬ್ರು ಇದಾರಲ್ಲ ಇಶಾರ್, ಮತ್ತೆ ಅವರು ಜಮಾತ್ ಇಸ್ಲಾಮಿಯಿಂದ ಲೇಡಿ, ಅವ್ರಿಗೆ ಅವ್ರ ಹತ್ರ ಒಂದು ಪ್ರಶ್ನೆ. ನೀವು ಗಂಡಸರು ಅದೇ ಅವರ ಹೆಂಗಸರನ್ನ ಮದುವೆ ಹುಡುಗಿಯರನ್ನ ಮದುವೆ ಆದ್ರೆ ಅದಕ್ಕೆ ಏನೋ ವಿಚ್ಛೇದನ ಕೊಡೋದಾದ್ರೆ ತಲಾಖ್ ತಲಾಖ್ ಅಂತ ಹೇಳಿ ಮೂರು ಸಲ ಹೇಳಿ ವಿಚ್ಛೇದನ ಕೊಡ್ಬೋದು. ನಿಮ್ಮ ಟಿವಿ ಇದು ಗಂಡಸರ ಅವಕಾಶ ಅನ್ಕೊಳ್ಳ, ಗಂಡಸರು ಮತ್ತೆ ಬೇಕಾದ್ರೆ ಟಿವಿ ಮ್ಯೂಟ್ ಮಾಡ್ಕೊಳ್ಳಿ. ನಾನು ಏನಂತ ಹೇಳಿದ್ರೆ ಅವರಿಗೆ ವಾಪಸ್ ಅದನ್ನ ಮರು ಮದುವೆ ಬೇಕಾದ್ರೆ ಮಾಡ್ಬೋದು, ಒಂದಲ್ಲ ಎರಡಲ್ಲ ಮೂರು ಮದುವೆ ಮರು ಮದುವೆ ಆಗ್ಬೋದು. ಆದ್ರೆ ಅದೇ ತರ ಅವರ ಕಮ್ಯುನಿಟಿಯಲ್ಲಿ ಮುಸ್ಲಿಮರ ಹೆಂಗಸರಿಗೆ ಕೂಡ ಅವಕಾಶ ಕೊಡ್ಲಿ, ಅವರು ಕೂಡ ಒಂದು ಎರಡು ಮೂರು ಆ ತರ ಮದುವೆ ಆಗ್ಲಿ, ಅವರ ಬಾಳು ಒಂದು ಇದಾಗ್ತದೆ. ಹೌದು, ಮಹಿಳೆಯರಿಗೆ ಕೂಡ ಒಂದು ಅವಕಾಶ ಕೊಡ್ಲಿ. ಅವಕಾಶ ಅದಲ್ಲ ಇಲ್ಲಿ ದೇವನ ಅಲ್ಲ ನಿಮ್ಮ ನೋಡಿ ಮೇಡಮ್, ನಿಮ್ಮ ಕಮ್ಯುನಿಟಿ ಅವರೇ ಹೆಂಗಸರೇ ನಮ್ಮ ಹತ್ರ ಹೇಳಿದ್ದಾರೆ ನಮ್ಮಲ್ಲಿ ಒಂದ್ಸಲ ಗಂಡಸರಿಗೆ ಪೂರ್ತಿ ಅವಕಾಶ ಕೊಡ್ತಾರೆ, ನಮ್ಮನ್ನ ಹೊರಗಡೆ ಬರ್ಲಿಕ್ಕೆ ಬಿಡು. ನೋಡಿ ನೋಡಿ ನೋಡಿ, ಅನಿಲ್ ಅನಿಲ್ ಅವ್ರೆ, ಅನಿಲ್ ಅವ್ರೆ ಒಂದ್ ಮಾತು ಕೇಳಿ. ಅನಿಲ್ ಅವ್ರೆ ನೀವು ಒಂದ್ ಸೆಕೆಂಡ್, ನಾನು ಅನಿಲ್ 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 ನಮ್ಗೆ ಅನಿಲ್ ಅನಿಲ್ ಅವ್ರೆ ಅನಿಲ್ ಅವ್ರೆ ನೀವ್ ಒಂದ್ ಸೆಕೆಂಡ್ ಅನಿಲ್ ಅವ್ರೆ ನೀವೇನ್ ಒಂದ್ ಸೆಕೆಂಡ್ ಮೇಡಮ್, ನೀವೇನ್ ಹೇಳ್ತಾ ಇದ್ದೀರ ಅಂದ್ರೆ ನಿಜವಾಗಿ ಇಲ್ಲಿ ಚರ್ಚೆ ನಡೆಯುತ್ತಾ ಇರೋದು ಈಗ ಪ್ರಸಕ್ತವಾಗಿ ನಡೆಯುತ್ತಾ ಇರುವ ತಲಾಖಿಗೆ ಸಂಬಂಧಪಟ್ಟು. ನೀವು ಮತ್ತೊಂದು ಮೂರು ನಾಲ್ಕು ಮದುವೆ ಬಗ್ಗೆ ಮಾತಾಡ್ತಾ ಇದ್ದೀರಿ, ಮೂರು ನಾಲ್ಕು ಮದುವೆ ಯಾಕೆ ಹೆಂಗಸರಿಗೆ ಕೊಡಬಾರದು, ಅವ್ರಿಗೆ ನೋಡಿ ನಾನು ಹೇಳ್ತೇನೆ ಹೇಳ್ತೇನೆ ನೋಡಿ ನೋಡಿ ಅನಿಲ್ ಅವ್ರೆ ಅನಿಲ್ ಅವ್ರೆ ಕೇಳಿ ಅನಿಲ್ ಏನ್ರಿ ಅನಿಲ್ ಅವ್ರು ಕೇಳಿ ಕೇಳಿ ನಮ್ಮ ಮಾತನ್ನು ಕೇಳಿ. ಓಕೆ, ನೀವು ಪ್ರಶ್ನೆ ಕೇಳಲಿಕ್ಕೆ ಕಾಲ್ ಮಾಡಿದ್ರೆ ಉತ್ತರ ಹೇಳಲಿಕ್ಕೆ ಕಾಲ್ ಮಾಡಿ. ಓಕೆ ಅನಿಲ್ ಅವ್ರೆ ಕರೆ ಮಾಡಿದ್ದಕ್ಕೆ ಧನ್ಯವಾದ. ಓಕೆ ನೋಡಿ ಅವ್ರೆ, ಅವ್ರ ಪ್ರಶ್ನೆಗೆ ಅವ್ರ ಅಂದ್ರೆ ನಮ್ಮ ಮಾತು ಕೇಳ್ತಾ ಇರೋದ್ರಿಂದ ಬಟ್ ಅವ್ರ ಪ್ರಶ್ನೆಗೆ ಉತ್ತರವನ್ನು ನೀವು ಏನು ಕೇಳ್ತಾ ಇದ್ದಾರೆ ಅಂದ್ರೆ ಅವರ ಪ್ರಶ್ನೆಯಲ್ಲಿ ವಿರೋಧಾಭಾಸ ಇದೆ. ಒಂದನೇದಾಗಿ ಅವ್ರೇನು ಹೇಳ್ತಾ ಇದ್ದಾರೆ, ಪುರುಷರಿಗೆ ಮಾತ್ರ ಒಂದು ಅವಕಾಶ ಇದೆ ಅಂತ ಇಲ್ಲಿ ವಿಚ್ಛೇದನದಲ್ಲಿ ತಲಾಖ್, ಅದು ಹೆಂಗಸರಿಗೆ ಯಾಕೆ ಕೊಡಬಾರದು ಅಂತ. ನಾನು ಆಗ ಒಂದು ಅವರ ಪ್ರಶ್ನೆಯ ಮೊದಲ ಭಾಗ ಹಾಗಿದೆ. ನಾನು ಮೊದಲಿಗೆ ಹೇಳಿದ್ದೇನೆ, ವಿಚ್ಛೇದನ ಮೂರು ವಿಧದಲ್ಲಿ, ಒಂದು ಹೆಂಡತಿ ಗಂಡನನ್ನು ಬಿಡುವುದು, ಗಂಡ ಹೆಂಡತಿಯನ್ನು ಬಿಡುವುದು, ಮೂರನೇದಾಗಿ ಇಬ್ಬರು ಪರಸ್ಪರ ಬಿಡುವಂತದ್ದು. ಈ ಮೂರು ಅವಕಾಶಗಳು ಇಸ್ಲಾಂನಲ್ಲಿದೆ. ಹೆಚ್ಚಿನವರಿಗೆ ಅದರ ಬಗ್ಗೆ ಜ್ಞಾನ ಇಲ್ಲ. ಅಂತ ಜ್ಞಾನ ಇಲ್ಲದ ನನ್ನ ಸಹೋದರ ಧರ್ಮದ ಎಲ್ಲರಲ್ಲೂ ನಮಗೆ ವಿನಂತಿ ಮಾಡಲಿಕ್ಕಿರೋದು, ದಯವಿಟ್ಟು ನೀವು ತಲಾಖ್ ಫಸ್ಕ್ ಹುಲು ಇದರ ಬಗ್ಗೆ ನಮ್ಮ ವಿದ್ವಾಂಸರನ್ನು ಸಂಪರ್ಕಿಸಿ ಒಮ್ಮೆ ಅಧ್ಯಯನ ಮಾಡಿ ನೋಡಿ. ಒಂದು ಎರಡನೇದವರೆಗೂ ಮೂರು ಮದುವೆ ಎರಡು ಮದುವೆ ಹೇಳ್ತಾ ಇದ್ದಾರೆ, ಯಾರೋ ಮುಸ್ಲಿಂ ಮಹಿಳೆಯರು ಇವರ ಹತ್ರ ಹೇಳಿದ್ರಂತೆ ಅಂತ ಗಾಳಿಯಲ್ಲಿ ಗುಂಡು ಹಾಕುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂತ ಪ್ರಕರಣಗಳು ನಮ್ಮ ಸಮಾಜದಲ್ಲಿ ಎಲ್ಲೂ ಕೂಡ ಅಂತ ಬೇಡಿಕೆ ಎಲ್ಲೂ ಇಲ್ಲ, ಅದು ಯಾವ ಧರ್ಮದಲ್ಲೂ ಇಲ್ಲ. ಅದು ಸುಮ್ನೆ ಒಂದು ಆಭಾಸಕರ ಪ್ರಶ್ನೆ ಕೇಳ್ತಾ ಇದ್ದಾರೆ. ಒಂದು ಒಂದು ಅದು ಒಂದು ಒಂದು ಹೇಳ್ತೇನೆ ನಾನು, ಅದು ಬಯಾಲಜಿಕಲಿ ಅದು ಇಲ್ಲ. ಒಂದು ನೀವೇನ್ ಹೇಳ್ತೀರಾ ಸಣ್ಣ ವಿರಾಮ.